ಆಕಾಶವಾಣಿ ಗೆಲುವಿನ ಗುಟ್ಟು ಎಚ್ಐವಿ ಏಡ್ಸ್ ಜಾಗೃತಿ ಕುರಿತು ನೈಜ ಘಟನೆಗಳನ್ನು ಆಧರಿಸಿದ ಸೃಜನಾತ್ಮಕ ನಾಟಕ ಸರಣಿ. ರಚನೆ ಖ್ಯಾತ ಹಾಸ್ಯ ಲೇಖಕರಾದ ಎಂಎಸ್ ನರಸಿಂಹಮೂರ್ತಿ. ಪ್ರಾಯೋಜಕರು ಕರ್ನಾಟಕ ರಾಜ್ಯ ಏಡ್ಸ್ ಪ್ರಿವೆನ್ಷನ್ ಸೊಸೈಟಿ. ರಾಷ್ಟ್ರೀಯ ಯುವ ದಿನ 2023. ಯುವ ಜನತೆ ರಾಷ್ಟ್ರದ ಸಂಪತ್ತು. ಸರ್ಕಾರವು ಎಚ್ಐವಿ ಸೋಂಕಿನ ಬಗ್ಗೆ ಯುವ ಜನರಲ್ಲಿ ಅರಿವು ಮೂಡಿಸಲು ಪ್ರೌಢಶಾಲಾ ಹಂತದಲ್ಲಿ ಜೀವನ ಕೌಶಲ್ಯ ಕಾರ್ಯಕ್ರಮ, ಕಾಲೇಜು ಹಂತದಲ್ಲಿ ರೆಡ್ ರಿಬ್ಬನ್ ಕ್ಲಬ್ಗಳನ್ನು ಆಯೋಜಿಸುತ್ತಿದೆ. ಈ ಮೂಲಕ ಎಚ್ಐವಿ ಸೋಂಕು ಹಾಗೂ ರಕ್ತದಾನದ ಮಹತ್ವದ ಬಗ್ಗೆ ಅರಿವು ಮೂಡಿಸಿ 18 ವರ್ಷ ತುಂಬಿದ ಯುವಕರನ್ನು ರಕ್ತದಾನ ಮಾಡಲು ಪ್ರೇರೇಪಿಸುತ್ತಿದೆ. ಹೆಚ್ಚಿನ ಮಾಹಿತಿಗಾಗಿ ಉಚಿತ ರಾಷ್ಟ್ರೀಯ ಸಹಾಯವಾಣಿ 1097 ಕರೆ ಮಾಡಿ. ಪ್ರಕಟಣೆ ಕರ್ನಾಟಕ ರಾಜ್ಯ ಏಡ್ಸ್ ನಿಯಂತ್ರಣ ಸಂಸ್ಥೆ, ಬೆಂಗಳೂರು. ಕೇಳಿ ನಾಟಕ ಗೆಲುವಿನ ಗುಟ್ಟು. ಮಾಲಾ ಹತ್ರ ನನ್ನ ಆರೋಗ್ಯದ ವಿಷಯ ಹೇಗಪ್ಪ ಪ್ರಸ್ತಾಪ ಮಾಡೋದು ಗೊತ್ತಾಗ್ತಿಲ್ವೇ? ಬರೋಕ್ ಹೇಳಿದಾಳೆ. ಆಯ್ತು, ವೇಟ್ ಮಾಡೋಣ. ಧರ್ಮ ಮಾಡಿ ಸ್ವಾಮಿ, ನಿಮಗ್ ಪುಣ್ಯ ಬರುತ್ತೆ ಸ್ವಾಮಿ. ಓ, ಈಗ ನನಗ್ ಬಂದಿರೋ ಪುಣ್ಯನೇ ಸಾಕಪ್ಪ. ನನ್ನ ಹತ್ರ ಪುಣ್ಯನ ಸ್ವಲ್ಪ ಕೊಟ್ಬಿಡ್ತೀನಿ, ತಗೊಂಡ್ ಹೋಗ್ತೀಯನು? ಅಯ್ಯ ಸ್ವಾಮಿ, ಪುಣ್ಯ ತಗೊಂಡ್ ಹೋದ್ರೆ ಹೊಟ್ಟೆ ತುಂಬಾಕಿಲ್ಲ ಸ್ವಾಮಿ. ಬೇಕೇನ್ ಕೊಟ್ರೆ ಹೊಟ್ಟೆ ತುಂಬತ್ತೆ. ದುಡ್ಡು ದುಡ್ಡು ಹಾಕಿ ಸ್ವಾಮಿ. ಚಿಲ್ರೆ ಇಲ್ಲಪ್ಪ ಸ್ವಾಮಿ. ಆನ್ಲೈನ್ ಪೇ ಮಾಡಿ ಸ್ವಾಮಿ. ಏನು? ಹ್ಞೂ, ಆನ್ಲೈನ್ ಅಲ್ಲಿ ಪೇ ಮಾಡಿ. ನೀವು ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಲಿ ಅಂತ ಬೋರ್ಡ್ನ ಎದೆಗೆ ಹಾಕೊಂಡ್ ಬಂದಿದ್ದೀನಿ ನೋಡಿ ಸ್ವಾಮಿ. ಎಂಥ ಕಾಲ ಬಂದ್ಬಿಡ್ತಪ್ಪ, ಭಿಕ್ಷುಕರು ನಮ್ಮನ್ನು ಸ್ಕ್ಯಾನ್ ಮಾಡೋಕೆ ಶುರು ಮಾಡಿಬಿಟ್ರಲ್ಲ. ತಗೊಳಪ್ಪ, ತಗೋ, 50 ರೂಪಾಯಿ ತಗೋ, ಹೊರಡು. ಸ್ವಾಮಿ, ನಿಮಗೆ ಯಾವ್ರು ಒಳ್ಳೇದು ಮಾಡಲಿ ಸ್ವಾಮಿ. ಸ್ವಾಮಿ, 50 ರೂಪಾಯಿ ಕೊಟ್ಟಿದ್ದಕ್ಕೆ ದೇವರು ಒಳ್ಳೇದು ಮಾಡಲಿ ಅಂತ ಹರಸು ಹೊಟ್ಟೋದ. ಆದರೆ ಡಾಕ್ಟರ್ ಹೇಳಿರುವಂಥ ಭಯಂಕರವಾದ ಮಾತುಗಳು ನನ್ನ ಕಿವಿಲಿ ಇನ್ನೂ ಗುಯಿಗುಡ್ತಾ ಇದೆ. ನೀವು ಬ್ಲಡ್ ಕೊಟ್ರಲ್ಲ, ಬ್ಲಡ್ ಕೊಟ್ಟ ಅದರದ್ದು ರ್ಯಾಪಿಡ್ ಆಂಟಿಜನ್ ಟೆಸ್ಟ್ ಮಾಡಿಸಿದ್ದೆ. ಅದರ ಸಿಂಪ್ಟಮ್ಸು ಬೇರೆ ರೀತಿ ಬರ್ತಾ ಇದೆ. ಸಿಂಪ್ಟಮ್ಸ್ ನೋಡಿದ್ರೆ ಎಚ್ ಐ ವಿ ಅಂತ ಡೌಟ್ ಆಗ್ತಾ ಇದೆ. ಶೇನು, ಶೇನು, ಎಚ್ ಐ ವಿನ, ಎಚ್ ಐ ವಿನ, ಶೇನು, ಶೇನು, ಎಚ್ ಐ ವಿನ, ಎಚ್ ಐ ವಿನ. ನೋ ನೋ, ಸಾಧ್ಯ ಇಲ್ಲ, ಸಾಧ್ಯ ಇಲ್ಲ. ನಾನು ಇಷ್ಟೆಲ್ಲ ಪ್ರಿಕಾಷನ್ಸ್ ತಗೊಂಡ್ರು ನನಗೆ ಯಾಕೆ ಈ ರೀತಿ ತೊಂದರೆ ಆಗ್ತಾ ಇದೆ? ಯಾಕೆ ಆಗ್ತಾ ಇದೆ? ಓ, ಯಜಮಾನ್ರು ತಲೆ ಕೆಡಿಸ್ಕೊಂಡು ಸೀರಿಯಸ್ ಆಗಿ ಏನೋ ಯೋಚನೆ ಮಾಡ್ತಾ ಇದ್ದಾರೆ. ಪಾಪ, ಆಫೀಸ್ನಲ್ಲಿ ಏನೋ ತೊಂದರೆ ಆಗಿರಬೇಕು. ಯಾವುದೋ ಕಂಪ್ಯೂಟರ್ಗೆ ವೈರಸ್ ಬಂದುಬಿಟ್ಟಿದೆ ಅಂತ ಕಾಣುತ್ತೆ. ಇಲ್ಲ, ಇವ್ರ ತಲೆಗೆ ವೈರಸ್ ಬಂದ್ಬಿಟ್ಟಿದೆಯೋ ಏನೋ. ಯಾಕೆ ಮೋಹನ್ ಇಷ್ಟು ಡಲ್ ಆಗಿದೆಯಾ? ಬಾಬಾ, ದೇವಸ್ಥಾನಕ್ಕೆ ಹೋಗಿ ದೇವ್ರಿಗೆ ಹಲೋ ಹೇಳಿ ಬಂದ್ಬಿಡೋಣ. ಪ್ರಸಾದ ತಿನ್ಬಿಟ್ರೆ ಹುರುಪ್ ಬಂದ್ಬಿಡುತ್ತೆ. ಇಲ್ಲ ಮಲ, ಯಾವುದೋ ಒಂದು ಅರ್ಜೆಂಟ್ ಕಾಲ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ನೀನು ಹೋಗ್ಬಾ, ಬರ್ತಾ ನೀನೇ ಪ್ರಸಾದ ತಂದ್ಬಿಡು. ನಾನು ಫೋನಿಗೆ ವೆಯ್ಟ್ ಮಾಡ್ತಾ ಇಲ್ಲೇ ಕೂತಿರ್ತೀನಿ. ಆಹಾ ಹಾ ಹಾ, ಪ್ರಸಾದದಲ್ಲಿರೋ ಭಕ್ತಿ ದೇವರಲ್ಲಿಲ್ಲ. ಆಯಿತು, ತಗೋ, ನನ್ನ ಪರ್ಸು ನಿನ್ನ ಹತ್ರನೇ ಕೊಟ್ಟಿರ್ತೀನಿ. ಚಪ್ಪಲಿನೂ ಇಲ್ಲೇ ಬಿಟ್ಬಿಟ್ಟು ಹೋಗ್ತೀನಿ, ನೀನೇ ಕಾವಲು. ನಾನು ಬೇಗ ಹೋಗಿ ಬಂದ್ಬಿಡ್ತೀನಿ. ಸರಿ, ನಾನು ಹೊರಟೆ. ಚಪ್ಪಲಿ ಬ್ಯಾಗು ಭದ್ರ. ಹೇಳಂತೂ ದೇವಸ್ಥಾನಕ್ಕೆ ಹೋದ್ಲು. ಈ ವಿಷಯ ಯಾರ ಹತ್ರ ಹೇಗಪ್ಪ ಪ್ರಸ್ತಾಪ ಮಾಡೋದು? ಓ ಕರೆಕ್ಟು, ನಮ್ಮ ಮಿಡಿಕೋ ಸ್ವಾಮಿ ಹೇಳಿದ್ದಾರೆ. ನನ್ನಂಥವ್ರು ಖಂಡಿತ ಗೈಡ್ ಮಾಡೇ ಮಾಡ್ತಾರೆ. ನಮಸ್ಕಾರ ಸ್ವಾಮಿಗಳೇ. ಓಹೋ, ಬಾಪ್ಪ ದೊರೆ, ಬಾ ಬಾ ಬಾ. ಇದೇನಿದ, ಕಾಲಲ್ ಒಂದ್ ಜೊತೆ ಕೈಯಲ್ ಒಂದ್ ಜೊತೆ, ಏನು ಹೊಸ ಬಿಸ್ನೆಸ್ ಶುರು ಮಾಡ್ಬಿಟ್ಟಿದೀಯೇನೋ? ಇಲ್ಲ ಮೆಡಿಕೋ ಸ್ವಾಮಿಗಳೇ, ನನ್ನ ಉಡ್ಬಿಯನ್ನು ನನ್ನ ಕಾವಲ್ ಕೂರಿಸಿ ಟೆಂಪಲ್ ಒಳಗೆ ಹೋಗಿದ್ದಾಳೆ. ಅಲ್ಲ, ಈಗಲೇ ಚಪ್ಪಲಿ ಕಾಯೋ ಕೇಳಿದ್ದಾಳೆ ಅಂದರೆ ನಾಳೆ ಮದುವೆ ಆದಮೇಲೆ ನಿನ್ನ ಕೈಲಿ ಸೀರೆ ಒಗಸೋಲ್ಲ ಅಂತ ಏನು ಗ್ಯಾರಂಟಿ? ಓ, ಇಂಥ ಟೈಮಲ್ಲಿ ಜೋಕ್ ಬೇರೆ ಬೇಕಿತ್ತ? ನಗುಬೇಕಯ್ಯಾದವ್ರೆ, ನಗುಬೇಕು. ಇದು ಜೋಕು, ನಾನ್ ನಗ್ತೀನಿ ನೋಡು. ಓ, ನಾನ್ ನಗೋ ಮೂಡಲ್ಲಿಲ್ವಲ್ಲ ಸ್ವಾಮಿ. ಹೊಂದ್ಕೊಂಡೆ,
ಮೂತಿ ಮೇಲಿರೋ ಗೆರೆಯನ್ನು ನೋಡಿಕೊಂಡೆ ನಂಗೆ ಗೊತ್ತಾಯಿತು. ಏನು ಗಾಢವಾದ ಯೋಚನೆ, ಏನದು ಗುಟ್ಟು? ಅದು ನಾನು ಬ್ಲಡ್ ಡೊನೇಟ್ ಮಾಡೋಕ್ಕೆ ಅಂತ ಆಸ್ಪತ್ರೆಗೆ ಹೋಗಿದ್ದೆ ಸ್ವಾಮಿಗಳೇ. ಹೇಳಿ ಡಾಕ್ಟರ್. ನಿಮಗೆ ಈ ಡ್ರಗ್ಸು ಪಾರ್ಟಿಗಳು ಇವುಗಳ ಅಭ್ಯಾಸ ಏನಾದರೂ ಇದೆಯಾ? ಮೊದಲಿತ್ತು, ಅಂದರೆ ಎಲ್ಲ ಅಪರೂಪಕ್ಕಷ್ಟೇ. ಈಗ ಎಲ್ಲ ಬಿಟ್ಬಿಟ್ಟಿದ್ದೀನಿ ಡಾಕ್ಟರ್. ವೆರಿ ಗುಡ್, ವೆರಿ ಗುಡ್, ಕೀಪ್ ಇಟ್ ಅಪ್. ಏನಾಯಿತು? ನೀವು ಬ್ಲಡ್ ಕೊಟ್ರಲ್ಲ, ಅದರದ್ದು ರ್ಯಾಪಿಡ್ ಆ್ಯಂಟಿಜೆನ್ ಟೆಸ್ಟ್ ಮಾಡಿಸಿದ್ದೀವಿ. ಹಾಂ. ಅದರ ಸಿಂಪ್ಟಮ್ಸು ಬೇರೆ ರೀತಿ ಬರ್ತಾ ಇದೆ. ಮೋಹನ, ಧೈರ್ಯ ತಂದುಕೋ. ಇವತ್ತು ಮನುಷ್ಯ ಸಾವನ್ನು ಜಯಿಸಿದ್ದಾನೆ, ಚಂದ್ರಲೋಕಕ್ಕೆ ಹೋಗಿದ್ದಾನೆ, ಮಂಗಳಕ್ಕೆ ಸುತ್ತ ಹೊಡೆದು ಬಂದಿದ್ದಾನೆ. ನೀನು ಇಷ್ಟು ಸಣ್ಣ ವಿಷಯಕ್ಕೆ ಹೆದರೋದು ಅಂದರೆ ಹೇಗಯ್ಯ? ಅಲ್ಲ ಸ್ವಾಮಿ, ಮುಂದೆ ನನ್ನ ಭವಿಷ್ಯ ಹೇಗೆ? ಒಳ್ಳೆ ಕತೆ ಆಯಿತು. ಹಾಂ, ನಿನಗೊಂದು ಇಂಟ್ರೆಸ್ಟಿಂಗ್ ಕತೆ ಹೇಳ್ತೀನಿ, ಗಮನ ಇಟ್ಟು ಕೇಳು. ಯಾಕೆ ಅಂದರೆ ಇದರಿಂದ ನಿನ್ನ ಮನಸ್ಸಿನಲ್ಲಿ ಹುರುಪು ಹುಟ್ಟಿಕೊಳ್ಳುತ್ತೆ. ಹತ್ರ ಬಾ, ಇಲ್ಲಿ ಕೂತ್ಕೊಳ್ಳಯ್ಯ. ಚಪ್ಪಲಿ ಯಾಕೆ ತಂದೆ? ದೂರ ಬಿಟ್ಬಿಡು. ಈ ಕತೆ ಹೇಳಿ. ಹೇಳ್ತೀನಿ. ಹೀಗೆ ಒಂದು ಹಳ್ಳಿ, ಆ ಹಳ್ಳಿಲಿ ಜಗನ್ನಾಥ ಅಂತ ಒಬ್ಬ ಲೋಕಲ್ ಲೀಡರು ಗ್ರಾಮ ಪಂಚಾಯತಿ ಎಲೆಕ್ಷನ್ನಲ್ಲಿ ನಿಂತಿದ್ದ. ಅದೇ ತಿಂಗಳು ಅವನಿಗೆ ಮದುವೆನೂ ಆಗಿತ್ತು. ಹುಡುಗಿ ಹೆಸರು ಜಾನಕಿ. ಮದುವೆ ಆದ ಒಂದು ತಿಂಗಳಿಗೆ ಬಂದ ಗ್ರಾಮ ಪಂಚಾಯತಿ ಎಲೆಕ್ಷನ್ನಲ್ಲಿ ತನ್ನ ಗಂಡನೇ ಜಯಿಸಬೇಕು ಅಂತ ಜಾನಕಿ ಎಷ್ಟು ಪ್ರಯತ್ನ ಪಟ್ಟಲು ಗೊತ್ತೇ? ಅಕ್ಕಪಕ್ಕದ ಮನೆಗಳ ಹೆಂಗಳೆಯರಿಗೆಲ್ಲ ಹೋಗಿ ಓಟ್ ಹಾಕಿ ಓಟ್ ಹಾಕಿ ಓಟ್ ಹಾಕಿ ಅಂತ ಕೇಳಿಕೊಂಡ್ಲು. ಆಯಿತು, ಎಲೆಕ್ಷನ್ನು ಮುಗೀತು, ಕೌಂಟಿಂಗು ಶುರು ಆಯಿತು. ಕೌಂಟಿಂಗ್ ಮುಗೀತಿರೋ ಹಾಗೆ ಮನೆ ಮುಂದೆ ಸಪ್ಪಳ. ಈ ಜಗನ್ನಾಥನಿಗೆ ಆಶ್ಚರ್ಯವೋ ಆಶ್ಚರ್ಯ, ನಿಜಾನೇ ಇದು ಅಂತ ಮನೆ ಮುಂದೆ ಬಂದು ನಿಂತ. ತಂಬುಟೆ ಶಬ್ದ, ಜೈಕಾರ, ಸಾಕು ಕಣ್ರು, ಏನು ಇಷ್ಟೊಂದು ಹಾರುಗಳು? ಈ ಜಗನ್ನಾಥನ ಕತ್ ಬಿಡಿದ್ರೆ ಕಷ್ಟ ಕಣ್ರಪ್ಪ. ಜಾಸ್ತಿ ಆಯ್ತು ನಿಮ್ ಪ್ರೀತಿ, ಸಾಕು ಕಣ್ರು. ಜಗಣ, ಸಕ್ಕತ್ತಾಗಿ ಗೆದ್ದಿದೀಯ, ಸಕ್ಕತ್ ಅಂತರದಲ್ಲಿ ಗೆದ್ದೆ. ಎದುರಾಳಿನ ಹೊಡೆದು ಕೆಡವಿದೀಯ, ಎಲ್ಲ ಜಾನಕಿ ಅಕ್ಕನ ಕಾಳ್ಗುಣ ಅಷ್ಟೇ. ಅಯ್ಯೋ, ಇದ್ರಲ್ಲಿ ನಂದೇನಿದೆ? ಪಾರ್ಟಿ ಪರವಾಗಿ ನೀವೆಲ್ಲ ಕೆಲಸ ಮಾಡಿದ್ದೀರಾ, ಅದಕ್ಕೆ ನನ್ನ ಗಂಡ ಗೆದ್ದಿದ್ದು. ಹಾಗೆ ಹೇಳೋಕ್ಕಾಗಲ್ಲಕ್ಕ, ನೀವು ಮದುವೆ ಆಗಿ ಬಂದ ಗಳಿಗೆ ಚೆನ್ನಾಗಿದೆ ಅಕ್ಕ. ಜಗನ್ನಾಥ್ ಸಾಹೇಬ್ರು ಮೊದಲ ಬಾರಿಗೆ ರಾಜಕೀಯಕ್ಕೆ ಬಂದಿದ್ದಾರೆ, ಮುಂದೆ ನೀವು ಕೂಡ ರಾಜಕೀಯಕ್ಕೆ ಬರ್ತೀರೇನೋ? ಏ ಇಲ್ಲ 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 ಇಲ್ಲ, ನನ್ನ ಹೆಂಡತಿನ ರಾಜಕೀಯಕ್ಕೆ ಇಳಿಸೋದಿಲ್ಲ ನಾನು. ಅವಳು ಈಗಾಗಲೇ ಡಿಗ್ರಿ ಮುಗಿಸಿದಾಳೆ, ಅವಳನ್ನು ಓದಿಸ್ತೀನಿ ಮುಂದೆ. ಅವಳು ಬಿ ಎಡ್ ಮಾಡಿ ನಮ್ಮ ಹಳ್ಳಿಲಿ ಟೀಚರ್ ಕೆಲಸ ಮಾಡಲಿ. ಮುಂದಿನ ತಿಂಗಳು ಓದೋದಕ್ಕೆ ಸಿಟಿ ಕಳಿಸ್ತಾ ಇದ್ದೀನಿ ಅವಳನ್ನ. ನಾನು ಓದ್ ಮುಂದುವರಿಸ್ಬೇಕಾ? ನಾನು ಮತ್ತೆ ನಗರಕ್ಕೆ ಹೋಗ್ಬೇಕೇನು? ನನ್ನ ಮನಸ್ಸಲ್ಲೂ ಅದೇ ಆಸೆ ಇತ್ತು. ಥ್ಯಾಂಕ್ ಯು ಕಣ್ರಿ, ಥ್ಯಾಂಕ್ ಯು ಸೋ ಮಚ್. ರೋಗಿ ಬಯಸಿದ್ದು ಘೀ ರೈಸು, ವೈದ್ಯ ಹೇಳಿದ್ದು ಘೀ ರೈಸು. ಜಾನಕಿ, ನೀನು ಓದನ್ನ ಮುಂದುವರಿಸ್ಬೇಕು, ಓದಿ ಪಾಸ್ ಆಗಿ ಬಾ, ಟೀಚರ್ ಆಗಿ ಈ ಹಳ್ಳಿ ಜನಕ್ಕೆ ಸಹಾಯ ಮಾಡಿ. ಹ್ಞೂ ರೀ. ಕತೆ ತುಂಬ ಚೆನ್ನಾಗಿದೆ, ಮುಂದೆ ಹೇಳಿ ಸ್ವಾಮಿಗಳೇ. ಓ, ಜಾನಕಿ ಬಂದ ಗಳಿಗೆ ಚೆನ್ನಾಗಿತ್ತು ಅಂತ ಜನ ಮಾತಾಡ್ಕೊಂಡ್ರು. ಗ್ರಾಮ ಪಂಚಾಯತಿಗೆ ಅವನ ಚೇರ್ಮನ್ನು ಆಗಿಬಿಟ್ಟ. ಅದೃಷ್ಟ ಅಂದರೆ ಇದು ನೋಡಿ. ಹಾಂ, ಬಿ ಎಡ್ ಓದಲಿ ಅಂತ ನಗರಕ್ಕೆ ಹೆಂಡತಿಯನ್ನು ಕಳಿಸ್ದ. ನಗರದಲ್ಲಿ ಬಿ ಎಡ್ ಓದ್ತಾ ಇರೋವಾಗ ಅವಳ ಹಳೆಯ ಪಿ ಯು ಸಿ ಕಾಲೇಜ್ ಮೇಟು ಅಲ್ಲೇ ಹಾಸ್ಟೆಲ್ನಲ್ಲಿ ಇದ್ದ. ಜಾನಕಿಗೆ ಅವನನ್ನು ನೋಡಿ ಪರಮ ಸಂತೋಷ ಆಯಿತು. ಅವನ ಹೆಸರು ಪರಮ ಅಂತಾನೆ. ಅವನನ್ನು ಅವಳು ಪ್ಲೇ ಬಾಯ್ ಪರಂ, ಪ್ಲೇ ಬಾಯ್ ಪೊಮ್ಮಿ ಅಂತೆಲ್ಲ ಕರೀತಿದ್ಲು. ಜಾನಕಿ ಅದೇ ಕಾಲೇಜಿಗೆ ಸೇರಿದ್ದು ಪರಂಗೆ ಪರಮ ಸಂತೋಷವಾಗಿ ಹೋಯಿತು. ಇಬ್ಬರೂ ಭೇಟಿ ಮಾಡಿದ್ರು. ಏನು ಸ್ವಾಮಿಗಳೇ, ಕ್ಲೈಮ್ಯಾಕ್ಸಿಗೆ ಬರ್ತಿದ್ದ ಹಾಗೆ ಕತೆ ಕಟ್ ಮಾಡಿಬಿಟ್ರಲ್ಲ. ಬೇರೆಯವ್ರ ಕತೆ ಕೇಳೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಫ್ಲ್ಯಾಶ್ ಬ್ಯಾಕ್ ಮುಗೀತು, ಏನಾಗಬಾರ್ದೋ ಅದಾಗೆ ಹೋಯ್ತು.
ಬೇಡ ಬೇಡ ಅನ್ನಲ್ಲ, ಬೇಡ ಪರಂ, ಛೀ ಬೇಡ ಬೇಡ. ಅಯ್ಯೋ ದೇವರೇ, ಅಯ್ಯೋ ದೇವರೇ. ಜಾನಕಿ ಹಳೆಯ ಪ್ರೇಮಿಯ ಜಾಲಕ್ಕೆ ಸಿಲುಕಿಬಿಟ್ಲು. ಅನುಭವವಿಲ್ಲದ ವಯಸ್ಸು. ಈ ಮಧ್ಯೆ ಪ್ರತಿ ವಾರ ಅವಳು ಹಳ್ಳಿಗೆ ಬಂದು ಗಂಡನ ಭೇಟಿಯಾಗ್ತಿದ್ಲು. ಅವನು ಕೆಲವು ಸಲ ನಗರಕ್ಕೆ ಬರ್ತಿದ್ದ. ಓದು ಮುಗಿಯೋ ಅಷ್ಟರಲ್ಲಿ ಜಾನಕಿ ಗರ್ಭಿಣಿ ಆದ್ಲು. ಜಗನ್ನಾಥನ ಆನಂದಕ್ಕೆ ಪಾರುವೇ ಇರಲಿಲ್ಲ. ತಿಂಗಳಾ ತಿಂಗಳು ಗರ್ಭಿಣಿಗೆ ಟೆಸ್ಟ್ ಮಾಡಿಸ್ಬೇಕಲ್ವಾ? ಜಾನಕಿಗೆ ಮೂರನೇ ತಿಂಗಳು ತುಂಬಿದಾಗ ಟೆಸ್ಟ್ ಮಾಡಿಸೋಕೆ ಅಂತ ಹೋದ್ರು. ಅಲ್ಲೊಂದು ಆಘಾತ ಕಾದಿತ್ತು. ಎಂಥ ಆಘಾತ? ಬನ್ನಿ ಬನ್ನಿ, ಡಾಕ್ಟರ್ ಹತ್ರ ಮುಚ್ಚುಮರೆ ಏನೂ ಇರಕೂಡ್ದು. ನಿಮ್ಮ ಹೆಂಡತಿ ಆರೋಗ್ಯವಾಗಿದ್ದಾಳೆ, ಈಗ 3 ತಿಂಗಳಾಗಿದೆ. ಸಮಸ್ಯೆ ಏನೂ ಇಲ್ಲ, ಆದರೆ ನೀವು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗತ್ತೆ ಜಗನ್ನಾಥ್. ಡಾಕ್ಟ್ರೆ, ನಾನು ಎಚ್ಚರಿಕೆಯಿಂದ ಇರಬೇಕಾಗತ್ತಾ? ಯಾಕೆ? ಈ 6-7 ತಿಂಗಳವರೆಗೂ ಹೆಂಡತಿ ಜೊತೆ ಆರಾಮಾಗಿರ್ಬೋದು ಅಂತ ಹೇಳ್ತಾರಲ್ಲ. ಬಹಳ ವಿಷಯ ತಿಳ್ಕೊಂಡಿದ್ದೀರಾ ಜಗನ್ನಾಥ್. ಆದರೆ ನಿಮ್ಮ ಹೆಂಡತಿಯ ಬ್ಲಡ್ ಚೆಕ್ ಮಾಡಿದಾಗ ಒಂದು ಸಮಸ್ಯೆ ಕಂಡುಬಂದಿದೆ. ಇದೇನು ಕಾಯಿಲೆ ಅಲ್ಲ, ಇದರಿಂದ ಪ್ರಾಣ ಏನೂ ಹೋಗೋದಿಲ್ಲ, ನೀವು ಆರಾಮಾಗಿ ಸಂಸಾರ ಮಾಡಬಹುದು. ಆದರೆ ಸುರಕ್ಷಿತ ಲೈಂಗಿಕತೆ ಇರಬೇಕು ಅಷ್ಟೆ. ನೋಡಿ, ಬ್ಲಡ್ ಟೆಸ್ಟ್ ಮಾಡಿದಾಗ ನಿಮ್ಮ ಹೆಂಡತಿಗೆ HIV ಪಾಸಿಟಿವ್ ಬಂದಿದೆ. ಏನು HIV ಪಾಸಿಟಿವಾ? ಅದು ಹ್ಯಾಕ್ ಸಾಧ್ಯ ಡಾಕ್ಟ್ರೆ? ನೀವು ನಮ್ಮಿಬ್ಬರು ಬ್ಲಡ್ ಚೆಕ್ ಮಾಡಿದ್ದು ಇದೇ ಕಾರಣಕ್ಕ? ಜಗನ್ನಾಥ್, ಆವೇಶ ಪಡಬೇಡಿ. ನಿಮ್ಮ ಬ್ಲಡ್ಡು ಚೆಕ್ ಮಾಡಿದ್ದೀವಿ, ನಿಮಗೆ ಯಾವ ಸೋಂಕು ಇಲ್ಲ, ನಿಮ್ಮ ಹೆಂಡತಿಗೆ ಮಾತ್ರ ಸೋಂಕಿದೆ. ಇದನ್ನು ಸರಿಪಡಿಸ್ಬಹುದು. ನಾಳೆ ಹುಟ್ಟೋ ಮಗುನು ಆರೋಗ್ಯವಾಗಿ ಹುಟ್ಟುತ್ತೆ. ಇದಕ್ಕೆ ಬೇಕಾದ ಟ್ರೀಟ್ಮೆಂಟ್ ಎಲ್ಲ ನಾವು ಕೊಡ್ತೀವಿ. ನೀವು ಮಾತ್ರ ನಿಮ್ಮ ಹೆಂಡತಿಯಿಂದ ಅಂತರ ಕಾಪಾಡ್ಕೋಬೇಕು ಅಷ್ಟೆ. ಏನೋ ಹೋಗಿ ಡಾಕ್ಟ್ರೆ, ಒಳ್ಳೆ ಮನಸ್ಸಿನದ ಹುಡುಗಿ ಅಂತ ಮದುವೆ ಮಾಡಿಕೊಂಡೆ, ನಮ್ಮ ಹಳ್ಳಿನ ಬೆಳೆತಾಳೆ ಅಂತ ಕನಸ್ಕಂಡೆ. ಆದರೆ ನನ್ನ ಬಾಳಿಗೆ ಬೆಂಕಿ ಹಚ್ಚಿದಾಳೆ ಇವಳು. ಅವಳ ಸೋಂಕು ಅವಳಿಗೆ ಇರಲಿ, ಇದು ವಾಸಿ ಆಗೋ ಸೋಂಕು ಇದು. ಡಾಕ್ಟ್ರೆ, ನಾನು ಹಳ್ಳಿಗೆ ನಾಯಕ ಆಗಿದೆ. ಈ ಜಾನಕಿ ವಿಷಯ ಗೊತ್ತಾದ್ರೆ ಜನ ನನ್ನ ಹತ್ರ ಸುಳಿಯೋದಿಲ್ಲ. ಅಯ್ಯೋ ಸಿಟ್ಟು ಮಾಡ್ಕೋಬೇಡಿ. ಡಾಕ್ಟ್ರೆ, ನನ್ನ ಪಾಲಿಗೆ ಜಾನಕಿ ಸತ್ರು, ಇಂಥ ನೀಚ ಹೆಣ್ಣು ನನಗೆ ಬೇಡವೇ ಬೇಡ. ಡಾಕ್ಟ್ರೆ, ನೀವು ಇವಳನ್ನ ಯಾವುದೇ ಆಸ್ಪತ್ರೆಗೆ ಸೇರಿಸಿ, ಇವಳನ್ನ ಮಾತ್ರ ನನ್ನ ಜೊತೆ ಕರ್ಕೊಂಡು ಹೋಗಕ್ಕೆ ನನ್ನ ಮನಸ್ಸು ಒಪ್ತಿಲ್ಲ. ಹಾಗೆಲ್ಲ ಮಾತಾಡಬಾರ್ದು ನೋಡಿ. ಹೀಗಂದ್ರೆ ಹೇಗೆ? ಜಗನ್ನಾಥ್ ಇರಿ ಇರಿ. ಕೊನೆಗೇನಾಯ್ತು ಜಾನಕಿಗೆ? ಆಮೇಲಿನ ಕಥೆ ಬಹಳ ಇಂಟ್ರೆಸ್ಟಿಂಗು. ಅಲ್ಲಪ್ಪ, ಜೀವನನ ಪಾಸಿಟಿವ್ ಆಗಿ ನೋಡಬೇಕು. HIV ಪಾಸಿಟಿವ್ ಬಂದರೆ ಏನು? ನಮ್ಮ ಜೀವನದ ದೃಷ್ಟಿ ಪಾಸಿಟಿವ್ ಆಗಿರಬೇಕು ಅಲ್ವೇ? ಎಲ್ಲ ಒಳ್ಳೆಯದಾಗತ್ತೆ. ಬಾ, ಬೇವಿನ ಮರದ ಕೆಳಗೆ ಕೂತ್ಕೊಂಡು ಮುಂದಿನ ಕತೆ ಹೇಳ್ತೀನಿ. ಗೆಲುವಿನ ಗುಟ್ಟು. HIV ಏಡ್ಸ್ ಜಾಗೃತಿ ಕುರಿತು ನೈಜ ಘಟನೆಗಳನ್ನು ಆಧರಿಸಿದ ಸೃಜನಾತ್ಮಕ ನಾಟಕ ಕೇಳಿದಿರಿ. ರಚನೆ ಖ್ಯಾತ ಹಾಸ್ಯ ಲೇಖಕರಾದ MS ನರಸಿಂಹಮೂರ್ತಿ. ಭಾಗವಹಿಸಿದ ಕಲಾವಿದರು AS ಪ್ರಕಾಶ್, HS ಶ್ರೀರಾಮಕೃಷ್ಣ, GP ರಾಮಣ್ಣ, ಸುಬ್ಬಲಕ್ಷ್ಮೀ ದೇವಿ ಹಾಗೂ ಡಾ TV ಚಿತ್ಕಲಾ. ನಿರ್ಮಾಣ TV ವಿದ್ಯಾಶಂಕರ್. ಪ್ರಾಯೋಜಕರು ಕರ್ನಾಟಕ ರಾಜ್ಯ ಏಡ್ಸ್ ಪ್ರಿವೆನ್ಷನ್ ಸೊಸೈಟಿ. HIV ಏಡ್ಸ್ ನಿಯಂತ್ರಣ ಮತ್ತು ತಡೆ ಕಾಯ್ದೆ 2017 ರಾಜ್ಯಾದ್ಯಂತ ಜಾರಿಯಾಗಿ ಓಂಬಡ್ಸ್ಮನ್ ಅವರನ್ನು ನೇಮಿಸಲಾಗಿದೆ. ರಾಜ್ಯದಲ್ಲಿರುವ ಎಲ್ಲ ಸಂಸ್ಥೆಗಳ ಹಾಗೂ ಇಲಾಖೆಗಳಡಿಯಲ್ಲಿ ಕಳಂಕ ಮತ್ತು ತಾರತಮ್ಯ ನಿವಾರಣೆಗಾಗಿ ದೂರು ಅಧಿಕಾರಿಗಳನ್ನು ನೇಮಿಸಲು ಕ್ರಮ ಕೈಗೊಳ್ಳಲಾಗಿದೆ. ಆರೋಗ್ಯ ವ್ಯವಸ್ಥೆ ಇರುವ ಸಂಸ್ಥೆಗಳ ಅಡಿಯಲ್ಲಿ 20ಕ್ಕಿಂತ ಹೆಚ್ಚು ಹಾಗೂ ಇತರೆ ಸಂಸ್ಥೆ ಕಾರ್ಖಾನೆಗಳಲ್ಲಿ 100ಕ್ಕಿಂತ ಹೆಚ್ಚು ಅಧಿಕಾರಿ ಸಿಬ್ಬಂದಿಗಳಿದ್ದರೆ ಒಬ್ಬರು ದೂರು ಅಧಿಕಾರಿಯನ್ನು ನೇಮಿಸುವುದು ಕಡ್ಡಾಯ. ಹೆಚ್ಚಿನ ಮಾಹಿತಿಗೆ 9448 4691 ಅಥವಾ ಉಚಿತ ಸಹಾಯವಾಣಿ 1097 ಕರೆ ಮಾಡಿ. ಆಕಾಶವಾಣಿ ಬೆಂಗಳೂರು ಕೇಂದ್ರದಲ್ಲಿ ಸಿದ್ಧಪಡಿಸಲಾದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲಾ ಬಾನುಲಿ ಕೇಂದ್ರಗಳಿಂದಲೂ ಪ್ರಸಾರವಾಯಿತು.